ದ್ವಿತೀಯ ಪಿಯುಸಿ ಪರೀಕ್ಷೆ ರದ್ದಿನ ಬಗ್ಗೆ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ನಡೆಸ್ಕೊಳ್ಳೋದ್ರ ಬಗ್ಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಏನ್ ಹೇಳಿದ್ದಾರೆ ನೋಡೋಣ. ಒಳ್ಳೆ ಒಳ್ಳೆ ನಿರ್ಧಾರನ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಕರ್ನಾಟಕ ಸರ್ಕಾರದಿಂದ ಸುರೇಶ್ ಕುಮಾರ್ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿ ಒಳ್ಳೆ ನಿರ್ಧಾರನ ತಗೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಮಾತ್ರ ಹೇಳ್ಬೋದು. ಎಸ್ಎಸ್ಎಲ್ಸಿಯಲ್ಲಿ ಆನ್ಲೈನ್ ವೋಟಿಂಗ್ ಮಾಡಿದ್ರು, ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಮಾಡಬೇಕು ಅಂತಲೇ ಬಂದಿದೆ ಎಸ್ಎಸ್ಎಲ್ಸಿ ಎಕ್ಸಾಮು. ಯಾಕಂದರೆ 1 ವರ್ಷ ಎಲ್ಲ ಕಾಯೋದಕ್ಕಾಗಲ್ಲ, ಅವ್ರ ಭವಿಷ್ಯನೂ ಹಾಳಾಗುತ್ತೆ, ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಆದರೆ ಯಾವುದೇ ರೀತಿ ಅವ್ರಿಗೆ ಆರೋಗ್ಯದ ದೃಷ್ಟಿಯಿಂದ ಏನೇ ಸಮಸ್ಯೆ ಬರ್ದಿರೋ ಅವ್ರಿಗೆ ಒಳ್ಳೆಯದಾದರೆ ಒಳ್ಳೆಯದು. ಸೆಕೆಂಡ್ ಪಿ ಯು ಸಿ ರದ್ದಾಯಿತು, ಈಗ 10th ಎಕ್ಸಾಮ್ ಮತ್ತೆ ನಡೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಿಂಗೆ ಒಬ್ಬರಿಗೊಂಥರ ಒಬ್ಬರಿಗೊಂಥರ ಮಾಡ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ. ಮಾಡಿದರೆ ಎಲ್ಲರಿಗೂ ಒಂದೇ ಥರ ಮಾಡಲಿ, ಯಾಕಂದರೆ 10th ಈಗ ಆಲ್ರೆಡಿ ಇಲ್ಲ ಅಂತ ಹೇಳಿದರು. ಈಗ ಎಷ್ಟೊಂದು ಜನ ಪಿ ಯು ಸಿಗೆ ಅಡ್ಮಿಷನ್ ತೊಗೋತಾ ಇದ್ದಾರೆ ಮಕ್ಕಳು. ಸೊ ಈಗ ಮತ್ತೆ ಅವ್ರಿಗೆ ಎಕ್ಸಾಮ್ ಇಟ್ಟು ಮತ್ತೆ ಅವರಿಗೆ ಎಕ್ಸಾಮ್ ಮಾಡಿ ರಿಸಲ್ಟ್ ಕೊಡ್ತೀವಿ ಹಂಗೆ ಹಂಗೆ ಹೇಳ್ತಾ ಇದ್ದಾರೆ. ರದ್ದು ಮಾಡಿದರೆ ಎಲ್ಲರಿಗೂ ರದ್ದು ಮಾಡಲಿ, ಎಕ್ಸಾಮ್ಸ್ ತೊಗೊಂಡ್ರೆ ಇಬ್ಬರಿಗೂ ತೊಗೊಳ್ಳಿ, ಒಬ್ಬರಿಗೊಂಥರ ಒಬ್ಬರಿಗೊಂಥರ ಮಾಡೋದು ಬೇಡ. ಎಲ್ಲ ಪೇರೆಂಟ್ಸು ಯಾವ ನಾವು ಹೇಗೆ ಕಳಿಸ್ಬೇಕು ಮಕ್ಕಳನ್ನ ಅಂತ ಒಂಥರ ಟೆನ್ಷನಲ್ಲಿದ್ದರು ಎಕ್ಸಾಮ್ಗೆ. ಸೆಕೆಂಡ್ ಪಿ ಯು ಸಿ ರದ್ದಾಗಿರೋದು ಒಂದು ರೀತಿ ಒಳ್ಳೆಯದು, ಯಾಕಂದರೆ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಇನ್ನೂ ಆಗಿಲ್ಲ. ಅವ್ರಿಗೆ ವ್ಯಾಕ್ಸಿನೇಷನ್ ಆದಮೇಲೆ ಎಕ್ಸಾಮ್ ತೊಗೊಂಡ್ರೆ ಓಕೆ, ಪರವಾಗಿಲ್ಲ. ಬಟ್ 10th ಪಾಪ ಅವ್ರಿಗಿನ್ನೂ ವ್ಯಾಕ್ಸಿನೇಷನು ಇಲ್ಲ, ಅವ್ರಿಗೆ ಮತ್ತೆ ಎಕ್ಸಾಮ್ ತೊಗೋತೀನಿ ಅಂತಂದರೆ ಇದು ಕಷ್ಟ ಆಗತ್ತೆ. ಮಕ್ಕಳನ್ನ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಸ್ಕೂಲ್ನಾಗೆ ಅಂತ ಹೇಳ್ಬಿಟ್ಟು ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ರದ್ದು ಮಾಡಿದರೆ ಎಲ್ಲರಿಗೂ ರದ್ದು ಮಾಡಲಿ. ಈಗ ಆಲ್ರೆಡಿ 10th ಇಲ್ಲ ಅಂತ ಹೇಳಿದರು, ಈಗ ಮತ್ತೆ ತೊಗೋತೀನಿ ಅಂತ ಇದ್ದಾರೆ. ಯಾವುದೇ ನಿರ್ಧಾರ ತೊಗೊಂಡ್ರೂ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ತೊಗೊಳ್ಳಿ ಅಂತ ನಾವು ಗೌರ್ಮೆಂಟಿಗೆ ಕೇಳ್ಕೋತೀವಿ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರದ್ದಾಗಿರೋದು ಖುಷಿನೇ ಮೇಡಮ್, ಅವ್ರ ಮಕ್ಕಳಲ್ವಾ, ಅವ್ರಿಗೂ ಕಾಯಿಲೆ ಕೊರೋನಾ ಅನ್ನೋದು ಬಂದೇ ಬರುತ್ತಲ್ಲ. 10th ಮಕ್ಕಳಿಗೆ ಯಾಕೆ ಭೇದ ಭಾವ ಮಾಡ್ತಿದ್ದೀರಾ? ಅವ್ರಿಗೂ ಎಕ್ಸಾಮ್ ರದ್ದು ಮಾಡಿ, ಅವರಲ್ಲೂ ಇಮ್ಯುನಿಟಿ ಸಿಸ್ಟಮ್ ಕಡಿಮೆ ಇರುತ್ತೆ, ಪೋಷಕರಲ್ಲಿ ಕಳಿಸೋದಕ್ಕೆ ಭಯ ಇರುತ್ತೆ ಮಕ್ಳಿಗೂ. ಹಾಗಾಗಿ SLC ಮಕ್ಳಿಗೂ ರದ್ದು ಮಾಡಿದ್ರೆ ಖುಷಿ ಅಂತ ಅನಿಸುತ್ತೆ. ಯಾಕಂದರೆ ಅವ್ರಿಗೂ ಅದು SLC ಮಕ್ಕಳು ಬೇರೆ ಅಲ್ಲ, PUC ಮಕ್ಕಳು ಬೇರೆ ಅಲ್ಲ, ಎಲ್ಲ ಮಕ್ಕಳು ಒಂದೇ ಸಮ ಅಲ್ವಾ. ನಾವಿವಾಗ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋಕ್ಕೆ ನಾವು ಪೋಷಕರು ಎದುರ್ಕೋತಾ ಇದ್ದೀವಿ, ಅಂಥದ್ರಲ್ಲಿ ಇವ್ರು ಎಕ್ಸಾಮ್ ಮಾಡ್ತಾರೆ ಅನ್ನೋದು ಎಷ್ಟು ಮಟ್ಟಕ್ಕೆ ಸರಿ ಅಲ್ಲ? ಮಕ್ಕಳು ಒಂದು ಸ್ವಲ್ಪ ಅವ್ರು ಓದಿರೋ ಮಕ್ಕಳಿಗೆ ತೊಂದರೆ ಆಗುತ್ತೆ. ಇವಾಗ ಓದಿದ್ದವ್ರಿಗೆ ಓದೋರಿಗೆ ಎರಡಕ್ಕೂ ಅಂದರೆ ತೊಂದರೆನೇ. ಓದಿರೋ ಮಕ್ಕಳು ರ್ಯಾಂಕ್ ಬರಬೇಕು ಅಂತಾರೆ. ಇವಾಗ ಸುಮ್ಮನೆ ಓದಿದ್ದವರು ಪಾಸ್ ಆದರೆ ಏನು ಅದರಲ್ಲಿ? ಅದಕ್ಕೆ ಎಕ್ಸಾಮ್ ಮಾಡೋದು ಒಳ್ಳೆಯದು ಅಲ್ಲ, ಮಾಡಬಾರ್ದು ಅನ್ಸುತ್ತೆ ಎಕ್ಸಾಮ್. ಅಲ್ಲ ಮಕ್ಕಳು ಒಂದು ಸ್ವಲ್ಪ ಅವ್ರು ಓದಿರೋ ಮಕ್ಕಳಿಗೆ ತೊಂದರೆ ಆಗುತ್ತೆ. ಇವಾಗ ಓದಿದ್ದವ್ರಿಗೆ ಓದೋರಿಗೆ ಎರಡಕ್ಕೂ ಅಂದರೆ ತೊಂದರೆನೇ. ಓದಿರೋ ಮಕ್ಕಳು ರ್ಯಾಂಕ್ ಬರಬೇಕು ಅಂತಾರೆ. ಇವಾಗ ಸುಮ್ಮನೆ ಓದಿದ್ದವರು ಪಾಸ್ ಆದರೆ ಏನು ಅದರಲ್ಲಿ? ಅದಕ್ಕೆ ಎಕ್ಸಾಮ್ ಮಾಡೋದು ಒಳ್ಳೆಯದು ಅಲ್ಲ, ಮಾಡಬಾರ್ದು ಅನ್ಸುತ್ತೆ ಎಕ್ಸಾಮ್. ಮಾಡಬೇಕು ಅನಿಸ್ತೈತೆ ನಮಗೇನು ಮಾಡಬೇಕು, ಎಕ್ಸಾಮ್ ಮಾಡಬೇಕು. ಸ್ವಲ್ಪ ಕೋವಿಡ್ ಕಮ್ಮಿ ಆದ್ಮೇಲೆ ಸ್ವಲ್ಪ ದೂರ ದೂರ ಕುಂಡಿಸಿ ಎಕ್ಸಾಮ್ ಮಾಡೋದು ಒಳ್ಳೇದು. ಕೊರೋನಾ ಟೈಮಲ್ಲಿ ಬೇಕಾಗಿಲ್ಲ ಅನಿಸ್ತೈತೆ, ಯಾಕೆಂದರೆ ಭವಿಷ್ಯ ಮುಖ್ಯ, ಮಕ್ಕಳದು ಜೀವನ ಮುಖ್ಯ. ಈ ವರ್ಷ ಎಲ್ಲ ನೆಕ್ಸ್ಟ್ ವರ್ಷ ಎಕ್ಸಾಮ್ ಬರೀಬಹುದು, ಎಲ್ಲೂ ಹೋಗಲ್ಲ. ಈ ಕೊರೋನಾ ಟೈಮಲ್ಲಿ ತುಂಬ ಕೊರೋನಾ ಜಾಸ್ತಿ ಆಗಿರೋದ್ರಿಂದ ನಿಜವಾಗ್ಲೂ ಅದು ಒಳ್ಳೆ ಡಿಸಿಷನ್ ಅಂತ ನನ್ನ ಅಭಿಪ್ರಾಯ. ಯಾವುದೇ ಎಕ್ಸಾಮ್ ಆಗಿರಲಿ ಮಕ್ಕಳ ಭವಿಷ್ಯ ಮುಖ್ಯವಾಗಿರೋದ್ರಿಂದ, ಮಕ್ಕಳ ಭವಿಷ್ಯ ಇರೋದ್ರಿಂದ ಚಿಕ್ಕ ಮಕ್ಕಳಾಗಿರಲಿ ದೊಡ್ಡವರಲ್ಲಿ ಎಲ್ಲರೂ ಮಕ್ಕಳೇ ಮೇ ಬಿ. ಅದರಿಂದ ನಾನು ಹೇಳೋದು ಎಲ್ಲ ಎಕ್ಸಾಮ್ಗಳನ್ನು ಕ್ಯಾನ್ಸಲ್ ಮಾಡಿ ಈ ವರ್ಷ ಮುಂದಿನ ವರ್ಷಕ್ಕೆ ಪೋಸ್ಟ್ಪೋನ್ ಮಾಡಿರೋದು ತುಂಬ ಒಳ್ಳೆಯ ಕೆಲಸ ಅದು ನನ್ನ ಸರ್ಕಾರಕ್ಕೆ ನಾನು ತಿಳಿಸ್ತೀನಿ. ನಾನು ಸೆಕೆಂಡ್ ಪಿ ಯು ಸಿ ಓದ್ತಿದ್ದೀನಿ, ಹಾಸನಲ್ಲಿ ಓದ್ತಿರೋದು. ನಾನೀಗ ಈಗ ವಿಷಯ ಬಂತು, ಕೊರೋನಾಯಿಂದ ಎಕ್ಸಾಮ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇದು ನನಗೆ ಖುಷಿ ತಂದಿದೆಯಾ ಅಥವಾ ಬೇಸರ ತಂದಿದೆಯಾ ಅಂತ ನೋಡೋದಾದರೆ ಸ್ವಲ್ಪ ಖುಷಿನೂ ಇದೆ, ಬೇಸರನೂ ಇದೆ. ಬೇಸರ ಜಾಸ್ತಿ ಇದೆ. ಎಕ್ಸಾಮಿಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ. ಈಗ ಏನೂ ಮಾಡೋಕ್ಕಾಗಲ್ಲ, ಈಗಿರೋ ಪರಿಸ್ಥಿತಿನೆಲ್ಲನೂ ಒಪ್ಪಲೇಬೇಕು. ಆದರೆ ಮುಂದೆ CET ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಓದಬೇಕು ಅಂತಿದ್ದೀನಿ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇದ್ದಾರಲ್ಲಿ ವಿಜ್ಞಾನ ವಿಭಾಗದಲ್ಲಿ ಓದ್ತಿದ್ದೆ. ಈಗ ಸೆಕೆಂಡ್ PUC ಎಕ್ಸಾಮ್ ಸಡನ್ ಆಗಿ ಕ್ಯಾನ್ಸಲ್ ಮಾಡಿದ್ದಾರೆ. ಲಾಕ್ಡೌನ್ ಇದ್ರೂ ಕೂಡ ನಮ್ಮ ಟೀಚರ್ಸ್ಗಳು ಆನ್ಲೈನ್ ಕ್ಲಾಸ್ ಮಾಡಿ ನೋಟ್ಸ್ ಎಲ್ಲ ಕಳಿಸಿದ್ರು. ನಾವು ಚೆನ್ನಾಗಿ ಪ್ರಿಪೇರ್ ಆಗಿದ್ದು, ಆದರೆ ಈಗ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ರಿಂದ ನಮಗೆ ತೊಂದರೆ ಆಗ್ತಿದೆ. ಚೆನ್ನಾಗಿ ಓದೋರ್ಗೂ ಕೂಡ ಈಗ ಅವ್ರು ಅಷ್ಟು ಮ್ಯಾಕ್ಸ್ ಅಷ್ಟು ಪರ್ಸೆಂಟೇಜ್ ತೆಗಿಬೇಕು, ಇಷ್ಟು ಪರ್ಸೆಂಟೇಜ್ ತೆಗಿಬೇಕು ಅಂದ್ಕೊಂಡಿರ್ತಾರೆ. ಅದೆಲ್ಲ ಇವಾಗ ಆಗಲ್ಲ, ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಎಕ್ಸಾಮ್ ಫೇಲ್ ಆಗೋರು ಕೂಡ ಪಾಸ್ ಆಗ್ತಾರೆ. ಆದರೆ ಈ ಎಕ್ಸಾಮ್ ಕ್ಯಾನ್ಸಲ್ ಮಾಡಬಾರ್ದಿತ್ತು, ಎಕ್ಸಾಮ್ ಮಾಡಬೇಕು.